ಹಾಯ್, ಹೇಗಿದ್ದೀರಾ? ವೆಲ್ಕಮ್ ಟು ದಿ ವಿಡಿಯೋ. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸ್ಟಾಕನ್ನು ಹೇಗೆ ಸೆಲೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲಿಗೆ ನಾವು ಯಾವುದೆಲ್ಲ ವಿಷಯವನ್ನು ಕನ್ಸಿಡರ್ ಮಾಡಬೇಕು ಅನ್ನೋದನ್ನು ನೋಡೋಣ. ನಂತರ ಒಂದು ಸಿಂಪಲ್ ವೇಯನ್ನು ಹೇಳ್ತೀನಿ ನಾನು ನೀವು ಇನ್ವೆಸ್ಟ್ಮೆಂಟ್ಗೆ ಸ್ಟಾಕನ್ನು ಪಿಕ್ ಮಾಡಲಿಕ್ಕೆ. ಸೊ ಇದು ಬಿಗಿನರ್ಸ್ಗೆ ಯೂಸ್ ಮಾಡುವಂಥ ಒಂದು ಸಿಂಪಲ್ ವೇ. ನೀವು ಏನೂ ಗೊತ್ತಿಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗೋ ಮುಂಚೆ ಇದೊಂದು ಚಿಕ್ಕ ವೇಯನ್ನು ಫಾಲೋ ಮಾಡಿಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟನ್ನು ಬೆಟರ್ ಮಾಡ್ಕೊಳ್ಬೋದು. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನನ್ನನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಇದೆಲ್ಲದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ನೀವೇನಾದರೂ ಬಿಗಿನರ್ ಆಗಿದ್ದರೆ ಯಾವುದೆಲ್ಲ ವಿಷಯವನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅಂತೇಳಿದ್ರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡುವಂಥ ಸ್ಟಾಕ್ ಲೆಸ್ ರಿಸ್ಕಿ ಸೆಕ್ಟರಲ್ಲಿದೆಯಾ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಕೆಲವು ಸೆಕ್ಟರ್ಗಳು ಏನಾಗುತ್ತೆ, ಗೌರ್ಮೆಂಟ್ ಪಾಲಿಸಿಗೆ ಅಥವಾ ಎಕನಾಮಿಕ್ ಪಾಲಿಸಿಗಳಿಗೆ ಬೇಗ ರಿಯಾಕ್ಟ್ ಮಾಡುತ್ತೆ, ತುಂಬ ವಾಲೆಟೈಲ್ ಆಗಿ ಇರುತ್ತೆ. ಸೊ ಅಂಥ ಸೆಕ್ಟರನ್ನು ನೀವು ಅವಾಯ್ಡ್ ಮಾಡಿ. ಫಾರ್ ಎಕ್ಸಾಂಪಲ್, ಆಯಿಲ್ ಮಾರ್ಕೆಟಿಂಗ್ ಸೆಕ್ಟರ್ ಆಗಿರ್ಬೋದು. ಇದು ಕ್ರೂಡ್ ಆಯಿಲ್ ಅಥವಾ ಆಯಿಲ್ ಪ್ರೈಸ್ ಚೇಂಜ್ ಆದಾಗ ತುಂಬ ವಾಲೆಟೈಲ್ ಆಗಿ ಮೂವ್ ಆಗ್ತಾ ಇರುತ್ತೆ. ಸೊ ಇದು ಇನ್ವೆಸ್ಟ್ಮೆಂಟಿಗೆ ನೀವು ಬಿಗಿನರ್ ಆಗಿದ್ದರೆ ಇಂಥ ಸೆಕ್ಟರ್ಗಳನ್ನು ಅವಾಯ್ಡ್ ಮಾಡಿ. ಸ್ವಲ್ಪ ಸೇಫ್ ಆಗಿರುವಂಥ ಸೆಕ್ಟರನ್ನು, ಲೆಸ್ ರಿಸ್ಕ್ ಇರುವಂಥ ಸೆಕ್ಟರನ್ನು ನೀವು ಚೂಸ್ ಮಾಡುವಂಥದ್ದು ಬೆಟರ್ ಆಗುತ್ತೆ. ಎಲ್ಲ ಸೆಕ್ಟ್ರಲ್ಲೂ ರಿಸ್ಕ್ ಇದೆ, ಬಟ್ ಕಡಿಮೆ ರಿಸ್ಕ್ ಇರುವಂಥ ಸೆಕ್ಟರನ್ನು ಚೂಸ್ ಮಾಡುವಂಥದ್ದು ಬೆಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, FMCG, ಫಾರ್ಮಾ, IT ಸೆಕ್ಟರನ್ನು ಚೂಸ್ ಮಾಡುವಂಥದ್ದು ಸ್ವಲ್ಪ ಬೆಟರ್ ಆಗುತ್ತೆ. ನೆಕ್ಸ್ಟ್ ನೀವು ಏನಪ್ಪ ನೋಡಬೇಕಂತೇಳಿದ್ರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರುವಂಥ ಕಂಪ್ನಿಯ ಪ್ರಾಡಕ್ಟ್ಗಳ ಬಗ್ಗೆ ನಿಮಗೆ ಗೊತ್ತಿದೆಯಾ ಅಂತ ನೋಡ್ಕೊಳ್ಳಿ. ಸುಮ್ಮನೆ ರೇಂಡಮ್ ಆಗಿ ಯಾವುದೋ ಒಂದು ಕಂಪ್ನಿಯನ್ನು ಚೂಸ್ ಮಾಡೋದು ಅಷ್ಟು ಬೆಟರ್ ಆಗಲ್ಲ. ಫಾರ್ ಎಕ್ಸಾಂಪಲ್, ನೀವು ಕಾಲ್ಗೇಟನ್ನು ಕೇಳಿರ್ಬೋದು. ಕಾಲ್ಗೇಟ್ ಪ್ರಾಡಕ್ಟ್ ನಿಮಗೆ ಗೊತ್ತಿದೆ, ಯಾಕಂದರೆ ನೀವು ಮನೆಯಲ್ಲಿ ಅದನ್ನು ಯೂಸ್ ಮಾಡ್ತಾ ಇರ್ಬೋದು. ಅದೇ ರೀತಿ ನೀವು ಹೊರಗಡೆ ಹೋದಾಗ ನಿಮಗೆ ನಿಮ್ಮ ಕಣ್ಣಿಗೆ ಜಾಸ್ತಿ ವೆಹಿಕಲ್ ಯಾವ್ದು ಬೀಳ್ತಾ ಇರುತ್ತೆ, ಮಾರುತಿ ಆಗಿರ್ಬೋದು, ಟಾಟಾ ಆಗಿರ್ಬೋದು, ಇಂಥ ಕಂಪ್ನಿಗಳನ್ನು ನೀವು ಜಾಸ್ತಿ ನೋಡ್ತಾ ಇರ್ತೀರಿ. ಅದೇ ರೀತಿ ಸೋಪಲ್ ಆಗಿರ್ಬೋದು, ಹಿಂದೂಸ್ತಾನ್ ಯೂನಿಲಿವರ್, ಇಂಥ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡ್ತಾ ಇರ್ತೀರಿ. ಸೊ ನೀವು ಯಾಕೆ ಪರ್ಚೇಸ್ ಮಾಡ್ತೀರಿ ಅಂತೇಳಿದ್ರೆ, ಆ ಕಂಪ್ನಿಗಳ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ ನೀವು ಅದನ್ನು ಪರ್ಚೇಸ್ ಮಾಡ್ತಾ ಇರ್ತೀರಿ. ಸೊ ನಿಮ್ಮ ಹಾಗೆ ತುಂಬ ಜನ ಅದನ್ನು ಪರ್ಚೇಸ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಕಂಪ್ನಿಗಳ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ. ಸೊ ಇದೇ ರೀತಿ ನೀವು ಸಿಂಪಲ್ ಸಿಂಪಲ್ ವಿಷಯವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್, ನೀವು ಆ ಕಂಪ್ನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳಿ. ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಆ ಕಂಪ್ನಿಯ ಮ್ಯಾನೇಜ್ಮೆಂಟ್ ಬಗ್ಗೆ. ಆ ಕಂಪ್ನಿಯ ಮ್ಯಾನೇಜ್ಮೆಂಟ್ ಮೇಲೆ ಏನು ಕೇಸ್ ನಡೀತಾ ಇಲ್ಲ, ಅದೇ ರೀತಿ ಕಂಪ್ನಿ ಮೇಲೆ ಯಾವುದು ಕೇಸ್ ಇಲ್ಲ, ಇಂಥ ಯಾವ ಕಂಪ್ನಿ ಇದರಿಂದೆಲ್ಲ ದೂರ ಇದೆ ಅಂಥ ಕಂಪ್ನಿಗಳನ್ನು ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಸಪೋಸ್ ಆ ಕಂಪ್ನಿ ಮೇಲೆ ತುಂಬ ಕೇಸ್ ಇದೆ, ಏನೋ ಫ್ರಾಡ್ ಆಗ್ತಾ ಇದೆ, ಅಂಥ ಮ್ಯಾನೇಜ್ಮೆಂಟ್ಗಳನ್ನು ಇರುವಂಥ ಕಂಪ್ನಿಗಳನ್ನು ನೀವು ಅವಾಯ್ಡ್ ಮಾಡಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಗೂಗಲಲ್ಲಿ ಅಥವಾ ಮನಿ ಕಂಟ್ರೋಲ್ ವೆಬ್ಸೈಟಲ್ಲಿ ಸಿಗುತ್ತೆ. ನೆಕ್ಸ್ಟ್, ನೀವು ಆ ಕಂಪ್ನಿಯ ಬ್ಯಾಲೆನ್ಸ್ ಶೀಟನ್ನು ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ನೋಡಿ. ಇದು ನಿಮಗೆ ಸಹ ಮನಿ ಕಂಟ್ರೋಲ್ .com ವೆಬ್ಸೈಟಲ್ಲಿ ಈಸಿಯಾಗಿ ಸಿಗುತ್ತೆ. ಯಾವ ಕಂಪ್ನಿಯಲ್ಲಿ ತುಂಬ ಕಡಿಮೆ ಡೆಟ್ ಇದೆ ಅಥವಾ ಲೆಸ್ ಡೆಟ್ ಇರುವಂಥ ಕಂಪ್ನಿಯನ್ನು ನೀವು ಪ್ರಿಫರ್ ಮಾಡಿದರೆ ಬೆಟರ್ ಆಗುತ್ತೆ. ತುಂಬ ಕಡಿಮೆ ಸಾಲ ಇರುವಂಥ ಕಂಪ್ನಿಗಳು ಅಥವಾ ಸಾಲನೇ ಇಲ್ಲದಿರೋ ಕಂಪ್ನಿಗಳನ್ನು ನೀವು ಪ್ರಿಫರ್ ಮಾಡುವಂಥದ್ದು ಬೆಟರ್ ಆಗುತ್ತೆ. ಅದೇ ರೀತಿ ಯಾವ ಕಂಪ್ನಿ ಪ್ರತಿ ವರ್ಷದಿಂದ ವರ್ಷಕ್ಕೆ ಒಂದು ಸ್ಟೇಬಲ್ ಗ್ರೋತನ್ನು ನೀಡ್ತಾ ಇದೆ ಅಥವಾ ಸ್ಟೇಬಲ್ ಪ್ರಾಫಿಟನ್ನು ಮಾಡ್ತಾ ಇದೆ, ಆದರೆ ಪ್ರಾಫಿಟಲ್ಲಿ ವರ್ಷದಿಂದ ವರ್ಷಕ್ಕೆ ತುಂಬ ಏನು ವೇರಿಯೇಷನ್ ಆಗ್ತಾ ಇಲ್ಲ, ಒಂದೇ ರೀತಿ ಸ್ಟಡಿಯಾಗಿ ಅಪ್ ಆಗ್ತಾ ಇದೆ, ಇಂಥ ಕಂಪ್ನಿಗಳನ್ನು ನೀವು ಸೆಲೆಕ್ಟ್ ಮಾಡುವಂಥದ್ದು ಬೆಟರ್ ಆಗುತ್ತೆ. ಬ್ಯಾಲೆನ್ಸ್ ಶೀಟಲ್ಲಿ ಯಾವ್ಯಾವ ರೇಷ್ಯೋಗಳನ್ನು ನೋಡಬೇಕು ಇನ್ವೆಸ್ಟ್ಮೆಂಟ್ ಮಾಡುವಾಗ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋವನ್ನು ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಇದಿಷ್ಟು ಆದ ನಂತರ ಸ್ಟಾಕನ್ನು ಹೇಗೆ ಸೆಲೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ. ಸೊ ಸ್ಟಾಕನ್ನು ಸೆಲೆಕ್ಟ್ ಮಾಡಲಿಕ್ಕೆ ನನಗೊಂದು ಸಿಂಪಲ್ ವೇಯನ್ನು ಹೇಳ್ತೀನಿ. ಅದೇನಪ್ಪ ಅಂತೇಳಿದ್ರೆ, ಯಾವುದೋ ಒಂದು ಟಾಪ್ ಪರ್ಫಾರ್ಮ್ ಮಾಡುವಂಥ ಮ್ಯೂಚುವಲ್ ಫಂಡಲ್ಲಿ ಇರುವಂಥ ಸ್ಟಾಕನ್ನು ನಾವು ನಮ್ಮ ಇನ್ವೆಸ್ಟ್ಮೆಂಟ್ಗೋಸ್ಕರ ಯೂಸ್ ಮಾಡುವಂಥದ್ದು. ನೀವು CRISIL.com ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಹೋದರೆ ಮ್ಯೂಚುವಲ್ ಫಂಡ್ ಸೆಕ್ಷನ್ನಲ್ಲಿ ನಿಮಗೆ ಟಾಪ್ ಪರ್ಫಾರ್ಮಿಂಗ್ ಮ್ಯೂಚುವಲ್ ಫಂಡ್ ಸಿಗುತ್ತೆ. ಇಲ್ಲಿ ನೀವು ಡಿಫ್ರೆಂಟ್ ಸೆಕ್ಟರನ್ನು ಸೆಲೆಕ್ಟ್ ಮಾಡ್ಬೋದು. ಸ್ಮಾಲ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್ ಅಥವಾ ಲಾರ್ಜ್ ಕ್ಯಾಪ್ ಸೆಕ್ಟರನ್ನು ಸೆಲೆಕ್ಟ್ ಮಾಡಿದರೆ ಆ ಸೆಕ್ಟ್ರಲ್ಲಿ ಟಾಪ್ ಪರ್ಫಾರ್ಮಿಂಗ್ ಮಾಡ್ತಾ ಇರುವಂಥ ಮ್ಯೂಚುವಲ್ ಫಂಡ್ಗಳು ಸಿಗುತ್ತೆ. ನೀವು ಟಾಪ್ ಪರ್ಫಾರ್ಮ್ ಮಾಡ್ತಿರೋ ಒಂದೆರಡು ಮ್ಯೂಚುವಲ್ ಫಂಡನ್ನು ತಗೊಳ್ಳಿ, ಅದನ್ನು ನೀವು ಮನಿ ಕಂಟ್ರೋಲ್ ವೆಬ್ಸೈಟಲ್ಲಿ ಸರ್ಚ್ ಮಾಡಿ. ಈ ಮನಿ ಕಂಟ್ರೋಲ್ ವೆಬ್ಸೈಟಲ್ಲಿ ಸರ್ಚ್ ಮಾಡಿದಾಗ ಅಲ್ಲಿ ನಿಮಗೆ ಆ ಮ್ಯೂಚುವಲ್ ಫಂಡ್ ಯಾವ್ಯಾವ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದೆ ಅನ್ನೋದ್ರ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಸೊ ಆ ಮ್ಯೂಚುವಲ್ ಫಂಡಲ್ಲಿ ಟಾಪ್ ಹೋಲ್ಡಿಂಗ್ ಯಾವುದಿದೆ, ಆ ಮ್ಯೂಚುವಲ್ ಫಂಡ್ ಜಾಸ್ತಿ ಇನ್ವೆಸ್ಟ್ಮೆಂಟನ್ನು ಯಾವ ಸ್ಟಾಕ್ ಮೇಲೆ ಮಾಡಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಒಂದು ಮೂರ್ನಾಲ್ಕು ಸ್ಟಾಕನ್ನು ಟಾಪ್ ಇರುವಂಥ ಮೂರ್ನಾಲ್ಕು ಸ್ಟಾಕನ್ನು ತಗೊಳ್ಳಿ. ಆ ಸ್ಟಾಕಲ್ಲಿ ಅವರು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂತ ಹೇಳಿದರೆ ಆ ಸ್ಟಾಕ್ನ ಬೆಟರ್ ಆ ಮ್ಯೂಚುವಲ್ ಫಂಡ್ನ ಬೆಟರ್ ಪರ್ಫಾರ್ಮೆನ್ಸ್ಗೆ ಆ ಸ್ಟಾಕ್ನ ಕೊಡುಗೆ ಜಾಸ್ತಿ ಇರುತ್ತೆ. ಸೊ ಆ ಸ್ಟಾಕ್ ಆಬ್ವಿಯಸ್ಲಿ ಚೆನ್ನಾಗಿ ಮಾಡಿರುತ್ತೆ, ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ಚೆನ್ನಾಗಿ ಮಾಡಿರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಂಥ ಸ್ಟಾಕನ್ನು ಒಂದು ಶಾರ್ಟ್ ಲಿಸ್ಟ್ ಮಾಡಿಕೊಂಡು, ಬೇರೆ ಡಿಫ್ರೆಂಟ್ ಸೆಕ್ಟರ್ನ ಸ್ಟಾಕನ್ನು ಶಾರ್ಟ್ ಲಿಸ್ಟ್ ಮಾಡಿಕೊಂಡು, ಸೊ ನಾನಾಗಲೇ ಹೇಳಿದ ಪಾಯಿಂಟಲ್ಲಿ ಆ ಸ್ಟಾಕ್ಗಳು ಫಿಟ್ ಆಗ್ತಾ ಇದೆ ಅಂತ ಹೇಳಿದರೆ ನೀವು ಆ ಸ್ಟಾಕನ್ನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಸೊ ಇದೊಂದು ಸಣ್ಣ ಸಜೆಷನ್ ಅಷ್ಟೇ, ಬಟ್ ಬಿಗಿನರ್ಗೆ ಈ ವೇಗಳು ಏನೂ ಗೊತ್ತಿಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ
ಸೊ ಈ ರೀತಿ ಹೋದರೆ ನೀವು ಬೆಟರ್ ಇನ್ವೆಸ್ಟರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಜೆಷನ್ಸನ್ನು ತಿಳಿಸ್ಲಿಕ್ಕೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.